ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಫ್ಲೈಯಿಂಗ್ ಪಾಸ್ಪೋರ್ಟ್ ನಾವಿವಾಗ ಗ್ರೀಸಲ್ಲಿದ್ದೀವಿ ನಾವು ಗ್ರೀಸಲ್ಲಿ 15 ದಿನ ಇರ್ತೀವಿ 15 ದಿನದಲ್ಲಿ ನಾವು ವರ್ಕ್ ಕೂಡ ಮಾಡ್ತೀವಿ ಹಾಗೆ ಎಕ್ಸ್ಪ್ಲೋರ್ ಕೂಡ ಮಾಡ್ತೀವಿ ನಿಮಗೆ ಗೊತ್ತಿರೋ ಹಾಗೆ ಯುರೋಪ್ ಅಲ್ಲಿ ಅಕಾಮಡೇಷನ್ ಸಖತ್ ಎಕ್ಸ್ಪೆನ್ಸಿವ್ ಇರುತ್ತೆ ನಾವಿವಾಗ ಗ್ರೀಸಲ್ಲಿ ಏರ್ಬಿಂಬಿ ಬುಕ್ ಮಾಡ್ಕೊಂಡಿದ್ದೀವಿ ಏರ್ಬಿಂಬಿ ಬುಕ್ ಮಾಡ್ಕೊಂಡ್ರೆ ನಮಗೆ ಅಡ್ವಾಂಟೇಜಸ್ ಏನಿರುತ್ತೆ ಫೆಸಿಲಿಟೀಸ್ ಏನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾನಿವಾಗ ಬಾಲ್ಕನಿ ನಿಂತ್ಕೊಂಡಿದ್ದೀನಿ ಬನ್ನಿ ಹಾಗೆ ಒಳಗಡೆ ಹೋಗ್ಬಿಟ್ಟು ಟೂರ್ ಸ್ಟಾರ್ಟ್ ಮಾಡೋಣ सो इदु नम्म लिविंग एरिया लिविंग एरिया दल्ली एनिदे अंद्रे कौच कोट्टिद्दारे दोड्डदिदे कौच इदे एयरबीएनबी फेसिलिटीस ओम तर फील आगुत्ते नमगे दोड्ड कौच इदे टीवी कूड इदे ग्रीस अल्ली स्वल्प नेबरहुड सरी इरल्ल अदक्के एनु माड्तारे सेक्यूरिटी रीजन्स कोस्कर ई तर इंस्टॉल माडिरुत्तारे इदेनु अंद्रे यारद केळगडे डोर बेल रिंग माडिदाग नावु इल्लिंदने आन्सर माडबहुदु मत्ते हिंगे नावु डोर बेल न ओपन माडबहुदु ಹಾಗೆ ಇದನ್ನ ಆನ್ ಮಾಡಿದ್ರೆ ಇಲ್ಲಿ ನಮಗೆ ನೋಡಬಹುದು ಕೆಳಗಡೆ ಯಾರು ಇದ್ದಾರೆ ಅಂತ ಸೋ ಇದು ಸೆಕ್ಯೂರಿಟಿ ರೀಸನ್ಸ್ ಗೆ ಹೋಟೆಲ್ ಅಲ್ಲಿ ನಮಗೆ ಇಷ್ಟೊಂದು ಸೆಕ್ಯೂರಿಟಿ ಇರಲ್ಲ ಸೋ ಏರ್ಬಿಎನ್ಬಿ ಅಲ್ಲಿ ಇದು ಒಂದು ಫೆಸಿಲಿಟಿ ಹಾಗೆ ನಮಗೆ ಲಿವಿಂಗ್ ಏರಿಯಾದಲ್ಲಿ ಟಿವಿ ಕೂಡ ಕೊಟ್ಟಿದ್ದಾರೆ ನಾವು ಹಾಕ್ ನೋಡಿದ್ವಿ ಬರೀ ಗ್ರೀಕ್ ಚಾನೆಲ್ಸ್ ಬರ್ತಿತ್ತು ನಮಗೆ ಗ್ರೀಕ್ ಭಾಷೆ ಬರಲ್ಲ ನಾವು ಒಂದ ಸತಿ ಅಂತೂ ಹಾಕಿಲ್ಲ ಸೋ ಲಿವಿಂಗ್ ಏರಿಯಾದಲ್ಲಿ ನಮಗೆ ಎಸಿ ಕೂಡ ಇದೆ ಸಮ್ಮರ್ ಟೈಮ್ ಅಲ್ಲಿ ಇದನ್ನ ಕೂಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ವಿಂಟರ್ ಟೈಮ್ ಅಲ್ಲಿ ಹೀಟಿಂಗ್ ಗೆ ಇದನ್ನೇ ಯೂಸ್ ಮಾಡೋದು ಸೋ ಎಸಿ ಆಯ್ತು ಲಿವಿಂಗ್ ಏರಿಯಾ ಆಯ್ತು नार्मल टीपाई कोट्टिद्दारे इल्लिंद मुंदे होद्रे इल्लि डाइनिंग टेबल तर आद्रू कन्सिडर माड्कोबहुदु नावु नावु वर्क माड्तिरे वर्क एनवायरनमेंट तर कन्सिडर माड्कोबहुदु एल्ला कडे स्विच पॉइंट्स इर्तवे प्लग पॉइंट्स इर्तवे नानु इल्लि कूत्कोंडु वर्क माड्ता इदीनि यूरोप अल्लि स्टेयिंग अष्टे अल्ल ऊट कूड अष्टे एक्स्पेन्सिव इरुत्ते ओब्रिगे नावु ऊटक्के कूत्कोंड्रे अम्मम्म अंद्रे मिनिमम 2000 आगुत्ते ओब्रिगे सो एयरबीएनबी बुक माड्कोंड्रे एनप्प मेन अड्वांटेज अंद्रे किचन ಫುಲ್ ಎಕ್ವಿಪ್ಡ್ ಕಿಚನ್ ಇರುತ್ತೆ ನಾವು ಕುಕ್ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಹೊರಗಡೆ ಹೋಗಬೇಕಾದ್ರೆ ತಗೊಂಡ ಕೂಡ ಹೋಗಬಹುದು ಇದು ಫುಲ್ ಎಕ್ವಿಪ್ಡ್ ಕಿಚನ್ ಇದೆ ನಮಗೆ ಏನೇನೆಲ್ಲ ಇಟ್ಟಿದ್ದಾರೆ ಅಂದ್ರೆ ಗ್ಲಾಸಸ್ ಇಟ್ಟಿರ್ತಾರೆ ನಾರ್ಮಲ್ ಗ್ಲಾಸಸ್ ಇಟ್ಟಿರ್ತಾರೆ ನಮಗೆ ಯುಟೆನ್ಸಿಲ್ಸ್ ಇರುತ್ತೆ ಸೋ ನಮಗೆ ಏನ ಅದು ಟೆನ್ಷನ್ ಬೇಕಾಗಿರಲ್ಲ ಇರಲ್ಲ ಎಲ್ಲ ಇಟ್ಟಿರ್ತಾರೆ ಮೇನ್ ಅಡ್ವಾಂಟೇಜ್ ಅಂದ್ರೆ ಓವನ್ ಇಟ್ಟಿರ್ತಾರೆ ಗೊತ್ತಾ ಲೈಕ್ ಸೋ ಓವನ್ ಅಲ್ಲಿ ನಾವು ಸೂಪರ್ ಮಾರ್ಕೆಟ್ ಇಂದ ಸಮ್ ಪ್ರೀ ಪ್ಯಾಕ್ಡ್ ಫುಡ್ ತಂದ್ಬಿಟ್ಟು ಈಟ್ ಮಾಡ್ಕೊಂಡು ತಿನ್ನಬಹುದು ಎಷ್ಟು ದುಡ್ಡು ಮಿಕ್ಸ್ತೀವಿ ನಾವು ಇಲ್ಲಾಂದ್ರೆ ನಾವು ಕುಕ್ ಕೂಡ ಮಾಡ್ಕೋಬಹುದು ಆಮೇಲೆ ರೆಫ್ರಿಜರೇಟರ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಆಗ್ಲೇ ನಾವು ಸ್ಟಫ್ ಮಾಡ್ಕೊಂಡಿದ್ದೀವಿ ಇದನ್ನ ಬಿಕಾಸ್ ನಾನು ಹೇಳ್ದಂಗೆ ನಾವು ಮಾಡ್ತಿರೋದು ಬಜೆಟ್ ಟ್ರಿಪ್ ಇದೆಲ್ಲ ಫ್ರೋಜನ್ ಐಟಮ್ಸ್ ತುಂಬಾನೇ ಚೀಪ್ ಆಗಿ ಸಿಗುತ್ತೆ ನಮಗೆ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಇದನ್ನ ತಗೊಂಡು ಓವನ್ ಅಲ್ಲಿ ಇಟ್ಕೊಂಡು ನಾವು ಕುಕ್ ಮಾಡ್ಕೋಬಹುದು ಹಾಗೆ ಹಾಲ್ ತಂದಿದ್ದೀನಿ ಯಾಕಂದ್ರೆ ಕಾಫಿ ಇಲ್ಲದ ನಮಗೆ ಇಡಕ್ಕೆ ಆಗಲ್ಲ ಕಾಫಿ ಮಾಡ್ಕೊಂಡೆ ಮಾಡ್ಕೋತೀವಿ ಡೈಲಿ ಕಿಚನ್ ಅಲ್ಲಿ ಇಂಪಾರ್ಟೆಂಟ್ ಸ್ಟಫ್ ಕುಕ್ ಟಾಪ್ ಎಲ್ಲ ಇಂಡಕ್ಷನ್ ಕುಕ್ ಟಾಪ್ಸ್ ಇರುತ್ತೆ ಇದಕ್ಕೆ ಸರಿಯಾಗುವಂತ ಪಾತ್ರೆ ಸಾಮಾನು ಕೂಡ ಅವರು ಇಟ್ಟಿರ್ತಾರೆ ಸೋ ನಮಗೆ ಎಲ್ಲಾ ಪಾತ್ರೆಗಳು ಕೂಡ ಇಲ್ಲೇ ಸಿಗುತ್ತೆ ಕುಕ್ ಮಾಡ್ಕೊಳ್ಳಕ್ಕೆ ನೀವು ಏರ್ಬಿಎನ್ಬಿ ಬುಕ್ ಮಾಡಬೇಕಾದ್ರೆ ಅವರು ಕೊಟ್ಟಿರ್ತಾರೆ ಏನೇನ್ ಇದೆ ಕಿಚನ್ ಅಲ್ಲಿ ಅಂತ ಅದನ್ನ ಹೋದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಪಾತ್ರೆ ಪ್ಯಾನ್ ಇದೆ ನಾರ್ಮಲ್ ಏನಾದ್ರು ಕುಕ್ ಮಾಡ್ಕೊಳ್ಳಕ್ಕೆ ಆಮೇಲೆ ದೊಡ್ಡ ಪ್ಯಾನ್ ಕೂಡ ಇದೆ ರೈಸ್ ಇಟ್ಕೊಂಬಹುದು ಪಾಸ್ತಾ ಏನಾದ್ರು ಮಾಡ್ಕೊಂಬಹುದು ಸೋ ಸಾಕಲ್ಲ ನೀವು ವೆಕೇಷನ್ ಗೆ ಬಂದಾಗ ಇಷ್ಟ ಮಾಡ್ಕೊಳ್ಳಕ್ಕೆ ಆಮೇಲೆ ಇಲ್ಲಿ ಸ್ಪೂನ್ಸ್ ಕೂಡ ಇಟ್ಟಿದ್ದಾರೆ ನೋಡಿ ನೀವು ಏನೇ ಯೂಸ್ ಮಾಡ್ಕೊಳ್ಳಬೇಕು ಬೇಸಿಕ್ ಬೇಸಿಕ್ ಅಂತ ಚೆನ್ನಾಗಿ ಇಟ್ಟಿದ್ದಾರೆ ಎಲ್ಲ ಇಲ್ಲಿ ನಾವು ಮಾಡಿರೋ ಏರ್ಬಿಎನ್ಬಿ ಅಲ್ಲಿ ಎಸ್ಪ್ರೆಸ್ಸೋ ಕಾಫಿ ಮಷಿನ್ ಇಟ್ಟಿದ್ದಾರೆ ಬಟ್ ಅದು ನಮಗೆ ಎಸ್ಪ್ರೆಸ್ಸೋ ಇಷ್ಟ ಇಲ್ಲ ನಾವು ಕಾಫಿ ಕುಡಿಯೋದ್ರಿಂದ ಅದನ್ನ ಯೂಸ್ ಮಾಡ್ತಾ ಇಲ್ಲ ಯುಟೆನ್ಸಿಲ್ಸ್ ಅಷ್ಟೇ ಅಲ್ಲ ಫುಲ್ ಎಕ್ವಿಪ್ಡ್ ಹೇಳಿದ್ನಲ್ಲ ಎಲ್ಲ ಇರುತ್ತೆ ಅಂತ ಸೋ ಇಲ್ಲಿ ನೋಡಬಹುದು ನೀವು ತಟ್ಟೆಗಳು ಎಷ್ಟಿದಾವೆ ನೋಡಿ ಫುಲ್ ಗ್ಲಾಸಸ್ ಒಂದು ಫ್ಯಾಮಿಲಿ ಬಂದು ಒಂದು ವಾರಗಟ್ಟಲೆ ತಿಂಗಳಾನ್ ಗಟ್ಟಲೆ ಆರಾಮಾಗಿ ಇರಬಹುದು ಇಲ್ಲಿ ಇಷ್ಟೇ ಅಲ್ಲ ಈ ಏರ್ಬಿಎನ್ಬಿ ಅಲ್ಲಿ ಡಿಶ್ ವಾಷರ್ ಇಲ್ಲ ಆದ್ರೆ ಅವರು ಪಾತ್ರೆ ತೊಳೆಯೋದು ಇಟ್ಟಿದ್ದಾರೆ ನಾವು ನೋಡಿ ಫುಲ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಇದೆಲ್ಲ ಇದು ಕಾಫಿ ಮಾಡೋದು ಎಷ್ಟು ಚಿಕ್ಕದಾಗಿದೆ ನೋಡಿ ಪುಟ್ಟದಾಗಿ ಯೂಸ್ ಮಾಡ್ಕೊಂಡು ತೊಳ್ಕೊಂಡು ಕೂಡ ಇಟ್ಕೊಬಹುದು ನಾವೇ ಇರ್ತೀವಲ್ವಾ ನಾವು ಹೈಜಿನ್ ಆಗಿ ಇಟ್ಕೊಬಹುದು ಆಮೇಲೆ ಯುರೋಪ್ ಅಲ್ಲಿ ಊಟ ಅಷ್ಟೇ ಅಲ್ಲ ನೀರು ಕೂಡ ಎವಿ ಎಕ್ಸ್ಪೆನ್ಸಿವ್ ಒಂದು ಬಾಟಲ್ ನೀರು ಅರ್ಧ ಲೀಟರ್ ಬಾಟಲ್ ಗೆ 2 ಯುರೋ ಅಂದ್ರೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಯುರೋಪ್ ಅಲ್ಲಿ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ನಾವು ಟ್ಯಾಪ್ ವಾಟರ್ ನ ಕುಡಿಬಹುದು ನೀವು ರೆಂಟ್ ಮಾಡ್ಕೋಬೇಕಾದ್ರೆ ನಿಮ್ಮ ಓನರ್ಸ್ ನ ಕೇಳಿ ಏರ್ಬಿಎನ್ಬಿ ಓನರ್ಸ್ ನ ಕೇಳಿ ನೀರನ್ನ ಕುಡಿಬಹುದು ಅಂತ ಅವರು ಕುಡಿಬಹುದು ಅಂದ್ರೆ ನೀವು ಇದನ್ನೇ ಯೂಸ್ ಮಾಡ್ಕೋಬಹುದು ನೀವು ವಾಟರ್ ಬಾಟಲ್ ತಗೊಂಡು ಒಂದು ತಗೊಂಡು ಕೂಡ ಹೋಗಬಹುದು ಸೋ ನಾವೆಂತೂ ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ ಆಟ್ ವಾಟರ್ ಬರುತ್ತೆ ಕೋಲ್ಡ್ ವಾಟರ್ ಕೂಡ ಬರುತ್ತೆ ನಾವೆಂತೂ ಇದನ್ನೇ ಯೂಸ್ ಮಾಡೋದು ಎಲ್ಲರೂ ಇದೆ ಕುಡಿಯೋದು ಎಲ್ಲರೂ ಯಾರು ವಾಟರ್ ತಾ ಬಾಟಲ್ ತಾ ಬಂದು ಕುಡಿಯಲ್ಲ ಇಲ್ಲಿ ಆಮೇಲೆ ನನ್ನ ಫೇವರೇಟ್ ಕಾಫಿ ಪೌಡರ್ ನ ನಾನು ಎಲ್ಲದೂ ತಗೊಂಡು ಹೋಗ್ತೀನಿ 15 ದಿನ ಇರಬೇಕಲ್ಲ ಇಷ್ಟು ತಗೊಂಡ್ ಬಂದಿದ್ದೀನಿ
ಸೊ ಕಾಫಿ ಪೌಡರ್ ತಗೊಂಡ್ಬಂದೆ, ಸಕ್ಕರೆ ಇಲ್ಲೇ ಇತ್ತು. ಮಿಲ್ಕ್ ನ ನಾವು ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಂಡು ಬೆಳಗ್ಗೆ ಕಾಫಿ ನಾವೇ ಮಾಡ್ಕೋತೀವಿ. ಎಷ್ಟು ಮಿಕ್ಸ್ತೀವಿ ಗೊತ್ತಾ, ಒಂದೊಂದು ಕಾಫಿ ಮೂರು ಯೂರೋ ಅಂದ್ರೆ 300 ರೂಪಾಯಿ. ನಾವು ದಿನ ಇಬ್ರು ಕುಡಿದ್ರೆ ಆಗುತ್ತೆ 600 ರೂಪಾಯಿ ಆಗುತ್ತೆ ಬರೀ ಕಾಫಿಗೇನೆ. ಎಷ್ಟು ಮಿಕ್ತ ನೋಡಿ ನೀವೇ. ಏರ್ ಬಿ ಎನ್ ಬಿ ಮಾಡ್ಕೊಂಡ್ರೆ ಮೇನ್ ಅಡ್ವಾಂಟೇಜಸ್ ಕುಕಿಂಗ್ಗೆ. ನಾವು ಮಾಡಿರೋ ಏರ್ ಬಿ ಎನ್ ಬಿ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಿದೆ. ಇದು 4-5 ಜನಕ್ಕೆ ರೆಂಟ್ ಮಾಡ್ತಾರೆ. ಒಂದು ದೊಡ್ಡ ಫ್ಯಾಮಿಲಿ ಬಂದ್ರೆ ಪೇರೆಂಟ್ಸ್ ಮತ್ತೆ ಮಕ್ಕಳಿಗೆ ಆರಾಮಾಗಿ ಸ್ಟೇ ಆಗ್ಬೋದು. ನಾವಿರೋದ್ರಲ್ಲಿ 2 ಬೆಡ್ರೂಮ್ ಇದೆ, 1 ಬೆಡ್ರೂಮ್ಗೆ ಹೋಗೋಣ ಬನ್ನಿ. ಇವಾಗ ನಾವು ಆಗ್ಲೇ ಮನೆ ತರ ಫೀಲ್ ಮಾಡ್ಕೊಂಡ್ಬಿಟ್ಟಿದೀವಿ, ಫುಲ್ ಎಲ್ಲ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದೀವಿ. ಇದು ಬಂದು 1 ಬೆಡ್ರೂಮು. 1 ಬೆಡ್ರೂಮ್ ಅಲ್ಲಿ ನಮ್ಗೆ ಏನೇನು ಇದೆ ಅಂದ್ರೆ ವರ್ಕ್ ಸ್ಟೇಷನ್ ಇದೆ, ವೆರಿ ಇಂಪಾರ್ಟೆಂಟ್. ಸೊ ಕಿರಣ್ ಇಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಸಿನ್ಸ್ ನಾವಿಬ್ರು ವರ್ಕ್ ಮಾಡೋದ್ರಿಂದ ಕಾಲ್ಸ್ ಎಲ್ಲ ತಗೊಳಕ್ ಈಸಿ ಆಗುತ್ತೆ. ಆಮೇಲೆ ನೀವು ಇಲ್ಲಿ ನೋಡ್ತಾ ಇದೀರಲ್ಲ, ಇದು ಸೋಫಾ ಕೂಡ ಹೌದು, ಇದು ಬೆಡ್ ಕೂಡ ಹೌದು. ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಬೆಡ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಮಕ್ಕಳಿಗೆ ಆರಾಮಾಗಿ ಇಲ್ಲಿ ಮಲ್ಕೋಬಹುದು. ಮಕ್ಕಳಷ್ಟೇ ಅಲ್ಲ, ದೊಡ್ಡವ್ರು ಕೂಡ ಆರಾಮಾಗಿ ಸ್ಟೇ ಆಗ್ಬೋದು. ಇದು ಒಂದು ರೂಮು. ರೂಮ್ ಅಲ್ಲಿ ಕಬೋರ್ಡ್ಸ್ ಎಷ್ಟು ದೊಡ್ಡದಿದೆ ತೋರಿಸ್ತೀನಿ ಬನ್ನಿ. ನಮ್ಮನೆಯಲ್ಲೂ ಅಷ್ಟು ದೊಡ್ಡದಿಲ್ಲ ಕಬೋರ್ಡ್, ಅಷ್ಟು ದೊಡ್ಡದು ಮಾಡಿರ್ತಾರೆ ಇಲ್ಲಿ. ಸೊ ಎಲ್ಲ ಇಟ್ಟಿರ್ತಾರೆ ನೋಡಿ, ಈ ತರ ಬೇಸಿಕ್ ಐರನ್ ಬಾಕ್ಸ್ ಇಂದ ಹಿಡಿದು ನಿಮ್ಗೆ ಮಾಪಿಂಗ್ ಇಂದ ಹಿಡಿದು ವ್ಯಾಕ್ಯೂಮ್ ಕ್ಲೀನರ್ ಇಂದ ಹಿಡಿದು ಎಲ್ಲ ಇಟ್ಟಿರ್ತಾರೆ ಅವರು. ಜಾಸ್ತಿ ಜನ ಇರ್ಬೇಕಾದ್ರೆ ಸಖತ್ ಯೂಸ್ ಆಗುತ್ತೆ. ಆಮೇಲೆ ಎಕ್ಸ್ಟ್ರಾ ಕ್ವಿಲ್ಟ್ಸ್ ಇಟ್ಟಿರ್ತಾರೆ. ಕ್ವಿಲ್ಟ್ ಅಂದ್ರೆ ಬ್ಲಾಂಕೆಟ್ಸ್ ಎಕ್ಸ್ಟ್ರಾ ಯಾವ್ದೆಲ್ಲ ಇಟ್ಟಿರ್ತಾರೆ. ಇದಷ್ಟೇ ಎಲ್ಲ ಕಬೋರ್ಡ್ ಇರೋದು. ಇಲ್ಲಿ ನೋಡಿ, ಇನ್ನೂ ದೊಡ್ಡದು ಕಬೋರ್ಡ್ ಇದೆ. ನಾವಾಗ್ಲಿ ತುಂಬಿಸ್ಕೊಂಡ್ಬಿಟ್ಟಿದೀವಿ ನಮ್ ಕಬೋರ್ಡ್ ನ. ನಾವು ತಂದಿರೋದು ಜಾಸ್ತಿ ಏನ್ ಬ್ಯಾಗೇಜ್ ತಂದಿಲ್ಲ, ನಾವು ತಂದಿರೋದು ಒಂದು ಬ್ಯಾಗು ಮತ್ತೆ ಇನ್ನೊಂದು ಲ್ಯಾಪ್ಟಾಪ್ ಬ್ಯಾಗ್ ಅಷ್ಟೇ. ಹಾಗೆ ನೋಡ್ತಿರಬಹುದು ನೀವು, ವಿಂಡೋ ಏನ್ ಇಷ್ಟು ದೊಡ್ಡದಾಗಿ ಓಪನ್ ಮಾಡ್ಬಿಡ್ತಾರೆ, ಹೆಂಗಿದೆ ಸೇಫ್ಟಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಸ್ಕ್ರೀನ್ಸ್ ಗಿಂತ ಬ್ಲೈಂಡರ್ಸ್ ಮಾಡಿರ್ತಾರೆ. ಆ ಬ್ಲೈಂಡರ್ಸ್ ಒಂದು ಎಳೆಯೋ ಅವಶ್ಯಕತೆ ಏನಿಲ್ಲ, ಬರೀ ಇಲ್ಲಿ ನೋಡಿ ಈ ತರ ಕ್ಲಾಕ್ ಇದ್ ಮಾಡಿದ್ರೆ ಅದಾಗದೆ ಬ್ಲೈಂಡರ್ಸ್ ಕ್ಲೋಸ್ ಆಗುತ್ತೆ. ಸೊ ರಾತ್ರಿ ಹೊತ್ತು ಬ್ಲೈಂಡರ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಬಹುದು. ವಿಂಡೋಸ್ ಗೆ ಆಗ್ಲಿ ಡೋರ್ಸ್ ಗೆ ಆಗ್ಲಿ ಎಲ್ಲ ಈ ತರ ಬ್ಲೈಂಡರ್ಸ್ ಇರುತ್ತೆ. ಸೂಪರ್ ಇದೆ ಅಲ್ಲ. ನಾವು ರೆಂಟ್ ಮಾಡ್ಕೊಂಡ್ರೆ ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ಡೂಪ್ಲೆಕ್ಸ್ ತರ, ಮಿನಿ ಡೂಪ್ಲೆಕ್ಸ್ ತರ. ಸೊ ಕೆಳಗಡೆ ಇರೋರಿಗೆ ಒಂದ್ ಬಾತ್ರೂಮ್ ಕೂಡ ಇದೆ, ಹೇಳಿದ್ನಲ್ಲ 5-6 ಜನ ಆರಾಮಾಗಿರ್ಬೋದು ಅಂತ. ಸೊ ಅವ್ರೇನ್ ಮಾಡಿದಾರೆ, ಇಲ್ಲೂ ಒಂದ್ ಬಾತ್ರೂಮ್ ಇಟ್ಟಿದ್ದಾರೆ. ಈ ಬಾತ್ರೂಮ್ ನಾರ್ಮಲ್ ಪರವಾಗಿಲ್ಲ, ವಾಶ್ ಬೇಸಿನ್ ಇದೆ, ಬಾತ್ರೂಮ್ ಇದೆ, ಟಾಯ್ಲೆಟ್ ಇದೆ, ಸಾಕಲ್ಲ ಮಕ್ಕಳಿಗೆ ಆಗ್ಲಿ ಯಾರಿಗೆ ಆಗ್ಲಿ ಲೈಕ್ ಸ್ನಾನ ಮಾಡ್ಕೊಳಕ್ಕೆ ಯೂಸ್ ಮಾಡ್ಲಿಕ್ಕೆ. ಇದು ಚಿಕ್ಕ ಬಾತ್ರೂಮು. ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಹೀಟಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಇದು ಬಂದು ಹೀಟರ್ಸ್. ವಿಂಟರ್ ಟೈಮ್ ಅಲ್ಲಿ ಸಖತ್ ಕೋಲ್ಡ್ ಆಗಿರುತ್ತೆ ಮನೆಗಳೆಲ್ಲ, ಅದಕ್ಕೋಸ್ಕರ ಹೀಟರ್ ನ ಯೂಸ್ ಮಾಡ್ಕೋತಾರೆ. ಇದು ಬರೀ ಹೀಟ್ ಮಾತ್ರ ಆಗುತ್ತೆ, ಕೂಲ್ ಆಗಲ್ಲ. ಬರೀ ಹೀಟಿಂಗ್ ಮಾತ್ರ ಇದನ್ನ ಯೂಸ್ ಮಾಡೋದು. ಬರೀ ಹಾಲ್ ಅಲ್ಲಿ ಅಷ್ಟೇ ಅಲ್ಲ, ಬಾತ್ರೂಮ್ ಅಲ್ಲಿ ಕೂಡ ಹೀಟರ್ ಇರುತ್ತೆ ನೋಡಿ. ಸೊ ಎಲ್ಲಾ ಕಡೆ ಈ ತರ ಹೀಟಿಂಗ್ ಸಿಸ್ಟಮ್ ಇಟ್ಟಿರ್ತಾರೆ. ಈ ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ಡೂಪ್ಲೆಕ್ಸ್. ಸ್ಪೇಸ್ ಉಳ್ಸಕ್ ನೋಡಿ ಎಷ್ಟು ಚಿಕ್ಕದಾಗಿ ಸ್ಟೇರ್ಸ್ ಮಾಡಿಸಿದ್ರೆ. ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ಇನ್ನೊಂದು ರೂಮ್ ತೋರಿಸ್ತೀನಿ. ತುಂಬಾ ಕಾಂಪ್ಯಾಕ್ಟ್ ಆಗಿ ಮಾಡಿದರೆ, ಹುಷಾರಾಗಿ ಹತ್ತಬೇಕು. ಮಕ್ಕಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಕಾಷನ್ಸ್ ಒಳ್ಳೇದು. ಒಳ್ಳೆ ಸಜ್ಜೆ ಮನೆಗಳ ತರ ಇಲ್ಲ, ನಮ್ಮ ಕಡೆ ಹಳ್ಳಿ ಮನೆಗಳ ಸಜ್ಜೆ ಎಲ್ಲ ಇರ್ತಾವಲ್ಲ ಹಂಗೆ. ಓಕೆ, ನಾವೀಗ ಮೇಲ್ಗಡೆ ಇದೀವಿ. ಮೇಲ್ಗಡೆ ಕೂಡ ಒಂದು ಬೆಡ್ರೂಮ್ ಇದೆ, ಬೆಡ್ ಇದೆ, ಬಾತ್ರೂಮ್ಸ್ ಇದೆ, ಮತ್ತೆ ಕಬೋರ್ಡ್ ಇದೆ. ಕಬೋರ್ಡ್ ತೋರಿಸ್ತೀನಿ ಬನ್ನಿ. ಕಬೋರ್ಡ್ ಅಂತೂ ಅದೇಂತಕ್ಕೆ ಅಷ್ಟು ದೊಡ್ಡದಾಗಿ ಮಾಡ್ಕೊಂಡಿದಾರೆ ಗೊತ್ತಿಲ್ಲ, ನಾವಂತೂ ಯೂಸ್ ಅಂತೂ ಮಾಡ್ತಾ ಇಲ್ಲ. ಸೊ ಫುಲ್ ದೊಡ್ಡ ಕಬೋರ್ಡ್ಸ್. ನಾವು 15 ದಿನ ಇರ್ತೀವಿ, ನೀವೇನಾದ್ರು 1 ತಿಂಗಳ ಪ್ಲಾನ್ ಮಾಡ್ಕೊಂಡಂಗಿದ್ರೆ ಆರಾಮಾಗಿ ಬಂದಿರಬಹುದು. ಬೆಡ್ಡು, ಕಬೋರ್ಡು, ಇಲ್ಲಿ ಕೂಡ ಬಾತ್ರೂಮ್ ಇದೆ. ಈ ಬಾತ್ರೂಮ್ ಸ್ವಲ್ಪ ದೊಡ್ಡದಿದೆ ಕೆಳಗಡೆ ಇದಕ್ಕಿಂತ. ವಾಶ್ ಬೇಸಿನ್ ಇಲ್ಲಿ ಕೂಡ ಫುಲ್ ಮಿರರ್ಸ್ ಇಟ್ಟಿದ್ದಾರೆ. ಆಮೇಲೆ ಚಿಕ್ಕ ಇಟ್ಕೊಳಕ್ಕೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಹೋಮ್ ಫೀಲ್ ಆಗುತ್ತೆ ನಮ್ಗೆ. ಆಮೇಲೆ ಇಲ್ಲಿ ನೋಡಿ, ಹೇಳಿದ್ನಲ್ಲ ಹೀಟರ್ಸ್, ಇದೆಲ್ಲ ಹೀಟರ್ ನಮ್ಗೆ ಹೀಟಿಂಗ್ ಆಗುತ್ತೆ ಕೋಲ್ಡ್ ಚಳಿ ಇದ್ದಾಗ. ಕಮೋಡ್ ಇದೆ. ಕಮೋಡ್ ಜೊತೆಗೆ ಇಲ್ಲಿ ಏನಂದ್ರೆ ಚೆನ್ನಾಗಿರೋ ಏನು ಶವರ್ ತರ ಇದೆ, ರೈನ್ ಶವರ್ ತರ ಮಾಡಿದ್ದಾರೆ. ಸೊ ನೀರ್ ಬಿಡ್ಬೇಕಾ, ಬಿಟ್ರೆ ಫುಲ್ ನೀರ್ ಬಿಟ್ರೆ ಫುಲ್ ನೆಂದೋಗ್ಬಿಡ್ತೀನಿ. ಬಟ್ ಇದು ಚೆನ್ನಾಗಿದೆ, ರೈನ್ ಸಿಸ್ಟಮ್ ತರ ಮಾಡಿದ್ದಾರೆ, ಒಳ್ಳೆ ಶವರ್ ಚೆನ್ನಾಗಿದೆ ಶವರ್ ಮಾತ್ರ. ಸೊ ಇದು ಬಾತ್ರೂಮ್. ನನ್ಗೆ ಎಂಟೈರ್ ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ ಈ ಜೆಟ್ ಸ್ಪ್ರೇ. ಯುರೋಪ್ ಅಲ್ಲಿ ಎಲ್ಲಾ ಕಡೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಟಾಯ್ಲೆಟ್ ಪೇಪರ್ ನ ಯೂಸ್ ಮಾಡೋದು. ನಮ್ಗೆ ಎಲ್ಲೂ ನಾನಂತೂ ಖಂಡಿತ ನೋಡಿಲ್ಲ ಜೆಟ್ ಸ್ಪ್ರೇನ. ಗ್ರೀಸ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಜೆಟ್ ಸ್ಪ್ರೇ ಇದೆ. ಬನ್ನಿ, ಇಲ್ಲಿ ಕೂಡ ಎಸಿ ಇದೆ ನಮ್ಗೆ. ಎಸಿ ಫುಲ್ ನಮ್ಗೆ ಹೀಟಿಂಗ್ ಆರೋ ಯೂಸ್ ಮಾಡ್ಕೊಬಹುದು, ಕೂಲಿಂಗ್ ಆರೋ ಯೂಸ್ ಮಾಡ್ಕೊಬಹುದು. ನಾವಿರೋ ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ಪೆಂಟ್ ಹೌಸ್. 6th ಫ್ಲೋರ್ ಇದೆ, ಟಾಪ್ ಅಲ್ಲಿ ಇದೆ. 2 ಫ್ಲೋರ್ಗೂ ನಮ್ಗೆ ಬಾಲ್ಕನಿ ಇದೆ. ಬನ್ನಿ, ಬಾಲ್ಕನಿಂದ ಏನ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಚಳಿ ಆಗ್ತಾ ಇದೆ. ಸೊ
ಈ ಅಪಾರ್ಟ್ಮೆಂಟ್ಗೆ ಒಳ್ಳೆ ವ್ಯೂ ಏನಪ್ಪ ಇದೆ ಅಂದ್ರೆ ಆಕ್ರೋಪಾಲಿಸ್ ಗ್ರೀಸ್ ಅಲ್ಲಿ ಫೇಮಸ್ ಲ್ಯಾಂಡ್ ಮಾರ್ಕ್ ಇದು ಇದನ್ನ ನಾವು ಇಲ್ಲಿಂದ ಡೈಲಿ ನೋಡಬಹುದು ಬರೀ ಆಕ್ರೋಪಾಲಿಸ್ ಅಷ್ಟೇ ಅಲ್ಲ ನಾವು ಟಾಪ್ ಅಲ್ಲಿ ಇರೋದ್ರಿಂದ ಫುಲ್ ಸಿಟಿ ವ್ಯೂ ಕಾಣಿಸ್ತಾ ಇದೆ ನಮಗೆ ಇತ್ ಕಡೆ ಹೋದ್ರೆ ಆಕ್ರೋಪಾಲಿಸ್ ನೋಡಬಹುದು ಹಂಗೆ ಇತ್ ಕಡೆ ಬಂದ್ರೆ ಫುಲ್ ರೂಫ್ ಟಾಪ್ಸ್ ನೋಡಬಹುದು ನಮ್ ಬೆಂಗಳೂರು ತರನೇ ಹೆಚ್ಚು ಕಮ್ಮಿ ಎಲ್ಲ ಏನ್ ಡಿಫ್ರೆನ್ಸ್ ಏನು ಕಾಣಿಸ್ತಾರ ನನಗೆ ಎಲ್ಲಾ ಮನೆಯಲ್ಲೂ ಸ್ಯಾಟಲೈಟ್ಸ್ ಹಾಕೊಂಡಿದ್ದಾರೆ ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ ಇನ್ನೊಂದು ಏನಪ್ಪ ಅಂದ್ರೆ ಏರ್ಬಿಎನ್ಬಿ ಗಳಲ್ಲಿ ವಾಷಿಂಗ್ ಮಿಷಿನ್ಸ್ ಇಟ್ಟಿರ್ತಾರೆ ಓನ್ಲಿ ಎಕ್ವಿಪ್ಡ್ ಕಿಚನ್ ಅಷ್ಟೇ ಅಲ್ಲ ವಾಷಿಂಗ್ ಮಿಷಿನ್ ಕೂಡ ಇದೆ ನೋಡಿ ನಮ್ಗೆ ಇಲ್ಲಿ ಸೊ ನಾವು 15 ದಿನ ಇರೋದ್ರಿಂದ ನಾವು ಯೂಸ್ ಕೂಡ ಮಾಡ್ಕೊಬಹುದು ಲಾಂಡ್ರಿ ಕೂಡ ಯೂಸ್ ಮಾಡ್ಕೊಬಹುದು ಬನ್ನಿ ಹಂಗೆ ಕೆಳಗಡೆ ಹೋಗೋಣ ಏರ್ಬಿಎನ್ಬಿ ಮಾತ್ರ ಮನೆ ತರ ಫೀಲ್ ಆಗುತ್ತೆ ಸೊ ನಾವಂತೂ ಆಲ್ರೆಡಿ ಅರ್ಡ್ಕೊಂಡ್ಬಿಟ್ಟಿದೀವಿ ಫುಲ್ ಮನೆ ಫುಲ್ಲು ಯುರೋಪ್ ಅಲ್ಲಿ ಹೋಟೆಲ್ಸ್ಗಿಂತ ಏರ್ಬಿಎನ್ಬಿ ನಿಮಗೆ ಬೆಸ್ಟ್ ಆಪ್ಷನ್ ಇರ್ಲಿಕ್ಕೆ ಕೂಡ ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ ಸೊ ನೋಡಿದ್ರಲ್ಲ ಗ್ರೀಸ್ ಅಲ್ಲಿ ಏರ್ಬಿಎನ್ಬಿ ಟೂರ್ ಹೇಗಿತ್ತು ಅಂತ ಸೊ ನಾನು ಕೂಡ ಟಿಪ್ಸ್ ಏನಂದ್ರೆ ನಿಮಗೆ ಹೋಟೆಲ್ಗೂ ಏರ್ಬಿಎನ್ಬಿ ಬುಕ್ ಮಾಡ್ಕೊಳ್ಳಿ ಸೊ ಊಟಕ್ಕೆ ಆಮೇಲೆ ಬೇರೆ ಎಲ್ಲ ಫೆಸಿಲಿಟೀಸ್ಗೆ ಕೆಲಸ ಮಾಡೋಕ್ಕೆಲ್ಲ ತುಂಬ ಈಸಿ ಆಗಿರುತ್ತೆ ಈ ಏರ್ಬಿಎನ್ಬಿ ಪ್ರೈಸ್ ಎಷ್ಟು ಗೊತ್ತಾ ನಂಬಕ್ಕೂ ಆಗಲ್ಲ ಬರೀ 2000 ರೂಪಾಯಿ ಒನ್ ನೈಟ್ಗೆ ಅದು ಇಬ್ಬರಿಗೆ ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಇಷ್ಟು ದೊಡ್ಡದಾಗಿದೆ ಬರೀ ಇಬ್ಬರಿಗೆ 2000 ರೂಪಾಯಿ ನಾಲ್ಕು ಜನ ಇರಲಿ ಐದು ಜನ ಇರಲಿ ಬರೀ 2000 ರೂಪಾಯಿನೇ ಸೊ ನೀವು ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ ಜೊತೆ ಬಂದರೆ ಯುರೋಪಲ್ಲಿ ಏರ್ಬಿಎನ್ಬಿ ಬುಕ್ ಮಾಡ್ಕೊಂಡ್ರೆ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರುತ್ತೆ ಮತ್ತು ಕಮ್ಮಿಗೂ ಸಿಗುತ್ತೆ ಮತ್ತು ಹೇಗೆ ಬುಕ್ ಮಾಡ್ಬೋದು ಅಂತ ಒಂದು ಚಿಕ್ಕ ಟಿಪ್ ಕೊಡ್ತೀನಿ ನೀವು ಏರ್ಬಿಎನ್ಬಿಗೆ ಲಾಗಿನ್ ಆದಮೇಲೆ ಸಿಟಿ ಸೆಂಟರ್ ಅಂತ ಸರ್ಚ್ ಮಾಡಿ ಸಿಟಿ ಸೆಂಟರಲ್ಲಿ ಯಾವ ಏರ್ಬಿಎನ್ಬಿಗಳು ನಿಮ್ಗೆ ಕಮ್ಮಿ ಸಿಗುತ್ತೆ ಸೈಜ್ ಪ್ರಕಾರ ನೋಡ್ಕೊಳ್ಳಿ ಯಾವ ಏರ್ಬಿಎನ್ಬಿ ನಿಮಗೆ ವರ್ಕೌಟ್ ಆಗುತ್ತೋ ಆ ಥರ ಬುಕ್ ಮಾಡ್ಕೊಳ್ಳಿ ಸೊ ಸಿಟಿ ಸೆಂಟ್ರಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿಂದ ಎಲ್ಲ ಟೂರಿಸ್ಟಿಕ್ ಸ್ಪಾಟ್ಸ್ಗೆ ನಡ್ಕೊಂಡೇ ಹೋಗ್ಬೋದು ತುಂಬ ಈಸಿ ಆಗುತ್ತೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲೂ ಹೊರಗಡೆ ಹೋಗೋಕ್ಕೂ ಆಗಲಿಲ್ಲ ಕುಕ್ ಮಾಡ್ಕೊಳಕ್ಕೂ ಆಗಲಿಲ್ಲ ಸೊ ಇವಾಗ ಊಟ ಆರ್ಡರ್ ಮಾಡ್ಕೊಂಡಿದ್ದೀವಿ ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಆರ್ಡರ್ ಮಾಡ್ಕೊಂಡಿದ್ದೀವಿ ಊಟ ಪಾರ್ಸಲ್ ಊಟ ಬಂತು ವೈನ್ ರೋಸ್ ವೈನ್ ಇದು ಸೊ ಏನು ಆರ್ಡರ್ ಮಾಡಿದ್ದೀವಿ ಗೊತ್ತಾ ನಾವು ಫುಲ್ಲು ನೋಡಿ ಇದು ಡೆಸರ್ಟ್ ಇಂಡಿಯನ್ ಪ್ಲಾಟರ್ ಫುಡ್ ಇದು ಫುಲ್ಲು ಇವೆಲ್ಲ ಫುಲ್ ಕಂಪ್ಲೀಟ್ ನಾನ್ ವೆಜ್ ಆಮೇಲೆ ಆಶಾ ವೆಜ್ ಬಿರಿಯಾನಿ ಹೇಳಿದಾಳೆ ನಾನು ಲ್ಯಾಂಬ್ ಬಿರಿಯಾನಿ ಹೇಳಿದ್ದೀನಿ ಸೊ ಆಶಾ ವೆಜ್ ತಿನ್ಬೇಕು ಅಂತ ಇಷ್ಟಪಡ್ತಾ ನಿಮಗೋಸ್ಕರ ರಿವ್ಯೂ ಮಾಡಬೇಕು ಅಂತ ಸೊ ಇವೆಲ್ಲ ಸೇರಿಸಿ 25 ಅಂದ್ರೆ ಆಲ್ಮೋಸ್ಟ್ 2200 ರೂಪಾಯಿ ಆಯ್ತು ಸೊ ನೋಡಿದ್ರಲ್ಲ ಏರ್ ಬಿ ಎನ್ ಬಿಲಿ ಎಷ್ಟೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಅಂತ ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸಿ ಯು ನೌ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬೈ ಬೈ